ರವಿಕುಮಾರ್ ಅವರು ಕಣ್ಣೀರ್ ಹಾಕ್ತಾ ಇದ್ರು, ತುಂಬಾ ನೋವಲ್ಲಿದ್ದಾರೆ. ತುಮಕೂರಲ್ಲಿ ಬಿಜೆಪಿನ ಗೆಲ್ಲಿಸ್ತೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ಜೆಡಿಎಸ್ ಗೆ ಸಪೋರ್ಟ್ ಮಾಡಲ್ಲ, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ತುಮಕೂರಲ್ಲಿ ಕಾಂಗ್ರೆಸ್ ಅನ್ನ ಅನ್ನೋ ಒಂದು ಮಾತನ್ನು ಹೇಳ್ತಾ ತುಂಬಾ ನೋವಿನಿಂದ ಅವರು ಮಾತನಾಡ್ತಾ ಇದ್ರು. ಇದಕ್ಕೆ ಪರಮೇಶ್ವರ್ ಏನಂದ್ರು ನೀವು ಕೇಳಿದಕ್ಕೆ, ಪರಮೇಶ್ವರ್ ಅವರು ಮೈತ್ರಿ ಸರ್ಕಾರದ ಅಭ್ಯರ್ಥಿ ಒಪ್ಪಬೇಕು ಅಂದರೆ ನಮ್ಮ ನಾಯಕರ ಜೊತೆ ನಾವು ಇರ್ತೀವಿ. ಮನವೊಲಿಸಂಗಿದ್ರೆ ಅವ್ರು ನಮ್ಮ ನಾಯಕನ ಒಲಿಸ್ಲಿ. ನಮಗೆ ಮುದ್ದನ್ ಬೇಗೌಡರು ನಾಯಕರು, ನಾವು ಕಾಂಗ್ರೆಸ್ನೆ. ಆದರೆ ಮುದ್ದನ್ ಬೇಗೌಡರ ಕೈಯಲ್ಲಿ ಕಾಂಗ್ರೆಸ್ನಿಂದ ಮಾತ್ರ ಬಿಜೆಪಿ ಸೋಲ್ಸಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬಿಜೆಪಿಗೆ ಅನ್ಯಾಯವಾಗಿ ಸೀಟ್ ಬಿಟ್ಕೊಡ್ಬೇಕಾಗುತ್ತೆ. ಇವತ್ತು ಮೈತ್ರಿ ಆಗಿರೋದು ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇಲ್ಲ. ರಾಯಚಂದ್ರ ರವಿಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶದಿಂದ ಡಿ ಸಿ ಎಂ ಪರಮೇಶ್ವರ್ ಅವರ ಸಭೆಯಿಂದ ಆಚೆ ಬಂದು ಕಣ್ಣೀರು ಹಾಕ್ತಾ ಮಾತನಾಡ್ತಾ ಇದ್ರು. ಖುದ್ದು ರಾಯಚಂದ್ರ ರವಿಕುಮಾರ್ ಅವರು ಇದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವೊಂದು ಮಾತನ್ನು ಹೇಳ್ತಾ ಇದ್ರಿ, ನೇಣು ಹಾಕಬೇಕಾದ್ರೂ ಕೂಡ ನೇಣು ಹಾಕ್ಲಿಕ್ಕಿಂತ ಮುಂಚಿತವಾಗಿ ನಿನ್ ಕೊನೆ ಆಸೆ ಏನಪ್ಪ ಅಂತ ಕೇಳ್ತಾರೆ ಅಂತ ಹೇಳಿ, ತುಮಕೂರಲ್ಲಿ ನಿಮ್ ಕೊನೆ ಆಸೆ ಏನು ಅಂತ ಕೇಳಲಿಲ್ವಾ ಕಾಂಗ್ರೆಸ್ ನಾಯಕರು ನಿಮ್ಮನ್ನ? ಖಂಡಿತ ಮುದ್ದನ್ಮೇಗೌಡರ ವಿಚಾರದಲ್ಲಿ ಅನ್ಯಾಯ ಆಗಿದೆ ಸರ್. ಮೈತ್ರಿ ಸರ್ಕಾರ ಬಂದ ಹೊಸದ್ರಲ್ಲಿ ಹಾಲಿ ಸಂಸದರಿಗೆ ಸೀಟ್ ಕೊಟ್ಟು ಬೇರೆ ಇನ್ನ ಮಿಕ್ಕಂತ ಉಳಿದ ಸೀಟ್ ಹಂಚಿಕೆ ಆಗುತ್ತೆ ಅಂತ ಹೇಳಿ ರಾತ್ರೋರಾತ್ರಿ ಮೈತ್ರಿಯಲ್ಲಿ ತುಮಕೂರು ಕ್ಷೇತ್ರನ ಜೆ ಡಿ ಎಸ್ ಗೆ ಬಿಟ್ಕೊಟ್ಟಿದ್ದಾರೆ. ಇದು ಮುದ್ದನ್ಮೇಗೌಡರಂತ ಕ್ರಿಯಾಶೀಲ ಪ್ರಾಮಾಣಿಕ ಸಜ್ಜನ ಸಂಸದರಿಗೆ ಅನ್ಯಾಯ ಆಗಿದೆ. ಇದನ್ನು ಸರಿಪಡಿಸ್ಬೇಕು ಅಂತ ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿಗಳಾದಂತ ಪರಮೇಶ್ವರ್ ಅವರಲ್ಲಿ ವಿನಂತಿ ಮಾಡಿದ್ದೆ. ಅವರು ಹೈಕಮಾಂಡ್ ನಿರ್ದ ನಾವೆಲ್ಲ ಒಪ್ಪಿಕೋಬೇಕಾಗುತ್ತೆ ಅಂತ ಹೇಳದಂತ ಸಂದರ್ಭದಲ್ಲಿ ನಾವು ಆ ಸಭೆಯಲ್ಲಿ ನಾಳೆ ಮುದ್ದನ್ಮೇಗೌಡರ ನೇತೃತ್ವದಲ್ಲಿ ನಾವು ಅರ್ಜಿ ಹಾಕೇ ಹಾಕ್ತೀವಿ ಅಂತ ಹೇಳಿ ನಾವೆಲ್ಲ ಅದನ್ನು ಖಂಡಿಸ್ತೀವಿ. ಅಲ್ಲ, ಈಗ ಕಣ್ಣೀರ್ ಹಾಕೊಂಡು ಆಚೆ ಬಂದ್ರಿ ಪರಮೇಶ್ವರ್ ಅವ್ರ ಸಭೆಯಿಂದ, ಕಣ್ಣೀರ್ ಹಾಕ್ತಾ ಆಚೆ ಬಂದ್ರಿ, ಅಳುವಂತದ್ದು ಏನಾಗಿತ್ತು ರವಿಕುಮಾರ್ ಅವರೇ? ಖಂಡಿತಲೂ ಸರ್, ಇಂಥ ಸಜ್ಜನ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ರಾಜಕಾರಣಿಗಳು ವಿರಳ. ಇಂಥ ಪಕ್ಷಗಳು ಇಂಥ ಪಕ್ಷದಲ್ಲಿ ಅನ್ಯಾಯ ಆದ್ರೆ ಯಾರು ಸಜ್ಜನರು ರಾಜಕೀಯಕ್ಕೆ ಬರೋದಿಲ್ಲ. ಕಳೆದ 5 ವರ್ಷದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಸಂಸದರಲ್ಲಿ ಮುದ್ದನ್ಮೇಗೌಡರು ಒಬ್ರು. ಒಬ್ರು ನ್ಯಾಯಾಧೀಶರಾಗಿ ರಾಜಕೀಯಕ್ಕೆ ಬಂದಂತವ್ರು. ಅವ್ರು 5 ವರ್ಷ ಇಡೀ ಜಿಲ್ಲೆಯಲ್ಲಿ ಏನೇನ್ ಕೆಲಸ ಕಾರ್ಯ ಮಾಡಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಮುದ್ದನ್ಮೇಗೌಡಕ್ಕೆ ಟಿಕೆಟ್ ತಪ್ಪಿಸಿದ್ದಾರೆ? ಮಾನದಂಡ ಏನು? ಇದಕ್ಕೇನು ಉತ್ತರ ಕೊಡೋದು ಸರ್ ನಾವು? ಅಲ್ಲೀಗ ಪರಮೇಶ್ವರ್ ಅವರು ಆಗ ಟಿಕೆಟ್ ಅನೌನ್ಸ್ ಆಯ್ತಲ್ಲ ತುಮಕೂರಿಂದ ಈ ರೀತಿ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತೆಲ್ಲ ಬಂದಾಗ ಆಮೇಲೆ ಒಂದು ಸಭೆ ಮಾಡ್ತಾರೆ ಕಾಂಗ್ರೆಸ್ ಜೆ ಡಿ ಎಸ್ ನಾಯಕರೆಲ್ಲ ಒಗ್ಗಟ್ಟಾಗಿ, ಆ ಸಭೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ನಾವೇನು ಅನ್ಕೊಂಡ್ವಿ ಪರಮೇಶ್ವರ್ ಅವ್ರು ಹೋರಾಟ ಮಾಡ್ತಾರೆ, ಬಿಟ್ಬಿಡಲ್ಲ ಇದನ್ನ, ಹೇಗಾದ್ರೂ ಮತ್ತೆ ಸೀಟ್ ಪಡ್ಕೊಳ್ತಾ ಅನ್ಕೊಂಡಿದ್ವಿ. ಸಭೆಯಲ್ಲಿ ಪರಮೇಶ್ವರ್ ಜಿ ಅವರು ಹೇಳಿದ್ದಾರೆ ಏನೇನ್ ನಡೆದಿದೆ ಅಂತ, ಅವರೆಲ್ಲ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ, ಮತ್ತೆ ಫಲಶ್ರುತಿ ಆಗಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಮೈತ್ರಿ ಧರ್ಮ ಪಾಲಿಸ್ಬೇಕು ಅಂದ್ರೆ ನಮಗೆ ಸೀಟ್ ಬಿಟ್ಕೊಡಿ, ಇಲ್ಲಾಂದ್ರೆ ಫ್ರೆಂಡ್ಲಿ ಫೈಟಿಂಗ್ ನಮ್ಮ ನಾಯಕರು ರೆಡಿ ಇದ್ದಾರೆ, ನಮಗೆ ಸೀಟ್ ಬಿಟ್ಕೊಡ್ಲಿ. ಕಾಂಗ್ರೆಸ್ ಚಿಹ್ನೆಲ್ಲ ನಾವು ಸ್ಪರ್ಧೆ ಮಾಡ್ತೀವಿ, ಗೆದ್ದು ಬರ್ತೀವಿ. ರವಿಕುಮಾರ್ ಅವರೇ, ಈಗ ಕೊನೆ ಪ್ರಶ್ನೆ ಏನು ಅಂತ ಬರುತ್ತೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ನೀವೇನು ಕಾಂಗ್ರೆಸ್ ನ ಕಾರ್ಯಕರ್ತರು ಮುದ್ದಹನುಮೇಗೌಡ ಪರ ಕಾರ್ಯಕರ್ತರು ಅಂತ ಕೇಳಲ್ವೇ ಪಕ್ಷ ನಿಮಗೆ? ಸರ್, ನಾವು ಕಾಂಗ್ರೆಸ್ ನ ಅಳಿವಿಗೋಸ್ಕರ ಅಳುವು ಉಳಿವಿಗೋಸ್ಕರ ಈ ಪ್ರಶ್ನೆ ಎತ್ತಿರೋದು. ಇವತ್ತೇನಾದ್ರೂ ಸೀಟ್ ಬಿಟ್ಕೊಟ್ಟಿದ್ದೆ ಆದ್ರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ತುಮಕೂರು ಜಿಲ್ಲೆಯಲ್ಲಿ ಬೆಳವಣಿಗೆಗೆ ಮಾರ್ಕ ಆಗುತ್ತೆ. ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸ್ಥಿತಿ ಏನಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರದು. ನಾವು ಕಾಂಗ್ರೆಸ್ ತತ್ವ ಸಿದ್ಧಾಂತ ಒಪ್ಪಿ ಮುದ್ದನ್ ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ಇವತ್ತು ತುಮಕೂರಿನ ಜಿಲ್ಲಾ ಪಂಚಾಯತಿಲಿ ಇದೇ ಜೆ ಡಿ ಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಅಲ್ಲಿ ಮೈತ್ರಿ ಧರ್ಮ ಅನ್ವಯ ಆಗೋದಿಲ್ವೇ? ತುಮಕೂರಿನ ರಾಯಚಂದ್ರ ರವಿಕುಮಾರೇ ಪಕ್ಷದ ಬಗ್ಗೆ ಇಷ್ಟು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಖರ್ಗೆ ಅವರು ಯೋಚನೆ ಮಾಡಿರಲ್ವೇ? ಕೋಮುವಾದಿ ಬಿಜೆಪಿನ ಆಚೆ ಇಡಬೇಕು ಅಂತ ಮೈತ್ರಿ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರು. ನೀವೆಲ್ಲ ಒಟ್ಟಿಗೆ ಫೈಟ್ ಮಾಡ್ಬೇಕಲ್ಲ ಇವಾಗ ಸರ್? ಇದು ಮೈತ್ರಿ ಧರ್ಮ ಅಲ್ಲ, ಮೈತ್ರಿ ಒಳಮರ್ಮ ಇದೆ. ಮುದ್ದನ್ಮೇಗೌಡರ ಏಳ್ಗೆನ ಪ್ರಗತಿನ ಜನಪ್ರಿಯತೆನ ಸಹಿಸಲು ಆಗೋದಿಕ್ಕೆ ಈ ರೀತಿ ಮಾಡಿದ್ದಾರೆ. ಮುದ್ದನ್ಮೇಗೌಡನೇ ಟಾರ್ಗೆಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ಪರಮೇಶ್ವರ್ ಏನ್ ಮಾಡ್ತಾ ಇದ್ದಾರೆ? ಡಿ ಸಿ ಎಂ ಅವರು ತುಮಕೂರು ಭಾಗದವರು, ಅವರೇ ಕರ್ಕೊಂಡು ಬಂದ್ರಲ್ರಿ ಪರಮೇಶ್ವರ್ ತಾನೇ ಕರ್ಕೊಂಡು ಬಂದಿದ್ದು ಮುದ್ದಹನುಮೇಗೌಡರನ್ನ ಮಾಡಕ್ ಶ್ರಮಿಸಿದ್ರು. ಇವತ್ತು ಪರಮೇಶ್ವರ್ ಅವರು ಮೇಲ್ಗೈ ಆಗಿಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಹೈಕಮಾಂಡ್ ಕಾಲ ಮಿಂಚಿಲ್ಲ. ನಮ್ಮ ನಾಯಕರಿಗೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋದಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ಒಂದು ಸೀಟ್ ಕಾಂಗ್ರೆಸ್ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿ ಗೆಲ್ಲುತ್ತೆ ತುಮಕೂರಿನಲ್ಲಿ. ಇಲ್ಲಾಂದ್ರೆ ಇದು ಇತಿಹಾಸ ಇದೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ.
ಸ್ವತಂತ್ರ ಭಾರತದ ನಂತರ 11 ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ಬಿಜೆಪಿ 4 ಬಾರಿ ಗೆದ್ದಿದೆ, ದಳ ಗೆದ್ದಿರೋದು ಒಂದೇ ಬಾರಿ. ನಮ್ಮ ಜಿಲ್ಲೆಯ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಕೊಡ್ತಾ ಬಂದಿದ್ದಾರೆ. ಇವತ್ತು ನಾವು ಕೈ ತಪ್ಪಿದ್ದೆ, ಆದ್ರೆ ಭವಿಷ್ಯದ ದೃಷ್ಟಿಯಿಂದಲೂ ಇವತ್ತಿನ ಲೋಕಸಭಾ ದೃಷ್ಟಿಯಿಂದಲೂ ಖಂಡಿತವಾಗ್ಲೂ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಮುದ್ದನ್ಮೇಗೌಡ ಸಮರ್ಥ ಅಭ್ಯರ್ಥಿ ಬಿಜೆಪಿ ವಿರುದ್ಧವಾಗಿ. ಜೆಡಿಎಸ್ ಶಾಸಕರು ಇಲ್ಲವೆ ರವಿಕುಮಾರ್ ಅವರ, ಜೆಡಿಎಸ್ ಶಾಸಕರು ಇದ್ದಾರೆ ಅಲ್ಲಿ, ಒಕ್ಕಲಿಗ ಸಮುದಾಯದ ಮತಗಳಿವೆ. ನಮ್ಮ ಜಿಲ್ಲೆ ಮತದಾರರು ಸ್ವಾಭಿಮಾನಿಗಳು, ಹಾಸನ ಜಿಲ್ಲೆಯವರಿಗೆ ಮತ ಕೊಡಲ್ಲ. ಫಸ್ಟ್ ಆಫ್ ಆಲ್ ನಾನು ಜನರ ಅಭಿಪ್ರಾಯ ತಿಳಿಸ್ತಾ ಇರೋದು. ಇವತ್ತು ಲೀಡರ್ಗಳು ಬಾಯಿ ಮುಚ್ಚಿಸಬಹುದು, ಜನ ಅಭಿಪ್ರಾಯ ವಿರುದ್ಧವಾಗಿದೆ. ಜನರ ಅಭಿಪ್ರಾಯ ಮುದ್ದನ್ಮೇಗೌಡರು ಪರವಾಗಿದೆ, ಕಾಂಗ್ರೆಸ್ ಪರವಾಗಿದೆ. ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದು. ನಾವೊಂದು ಹೆಣ್ಣು ಕೊಡುವಾಗ, ಹೆಣ್ಣು ತರುವಾಗ, ಗಂಡು ತರುವಾಗ ಒಳ್ಳೆ ಮನತನದಿಂದ ಹೆಣ್ಣು ತತ್ತೀವಿ. ಕಾರಣ ಯಾಕೆ ಅಂದರೆ ಒಳ್ಳೆ ಮನತನದಿಂದ ಹೆಣ್ಣು ತಂದ್ರೆ ನಮ್ಮ ಕುಟುಂಬದ ಗೌರವ ಹೆಚ್ಚುತ್ತೆ ಅಂತ. ಏನು ಒಳ್ಳೆ ಮನೆತನ ಅಲ್ವಾ ಈಗ ಸರ್? ನೀವೇ ಹೇಳಿ ಸರ್, ಒಂದೇ ಕುಟುಂಬದಲ್ಲಿ 3 ಜನಕ್ಕೆ, ನನ್ನ ವಯಸ್ಸಿನ ಮೊಮ್ಮಕ್ಕಳಿಗೆ ಪಾರ್ಲಿಮೆಂಟ್ ಸೀಟ್ ಬಿಟ್ಕೊಟ್ಟು ಅವ್ರ ಮೊಮ್ಮಕ್ಕಳಿಗೆ ತ್ಯಾಗ ಮಾಡಿ ತುಮಕೂರಿಗೆ ಬರ್ತಾವ್ರೆ ಅಂದ್ರೆ ಜನ ಒಪ್ಪಲ್ಲ ಸರ್ ಇದನ್ನ. ಜನ ಒಪ್ಪಲ್ಲ, ಖಂಡಿತವಾಗ್ಲು ವಿರುದ್ಧವಾಗಿ ಮತ ಹಾಕ್ತಾರೆ ಜನ. ಪಕ್ಷದ ಆಡಳಿತಕ್ಕೆ ವಿರುದ್ಧವಾಗಿದ್ದೀರಲ್ಲ ರವಿಕುಮಾರ್ ಅವರೇ ನೀವು. ಜನರ ಭಾವನೆ ಇವತ್ತು ಮೈತ್ರಿಗೆ ವಿರುದ್ಧವಾಗಿದೆ. ಕಾಂಗ್ರೆಸ್ ಸೀಟ್ ಕೊಡಬೇಕು ಅನ್ನೋ ಪರವಾಗಿದೆ ಜನರ, ಅದನ್ನ ನಾನು ಹೇಳಿದ್ದೀನಿ. ಪಕ್ಷದ ನಿರ್ಧಾರಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇಲ್ವಾ ನೀವು ರವಿಕುಮಾರ್ ಅವರೇ? ಬಂಡಾಯಗಾರರಾಗ್ತೀರಿ ನೀವು. ನನ್ ಖಂಡಿತ ಬಂಡಾಯಗಾರಲ್ಲ, ಪಕ್ಷದ ಉಳಿವಿಗಾಗಿ ಇದನ್ನ ನಾವು ತೀರ್ಮಾನ ತೆಗೆದುಕೊಂತಾ ಇರೋದು. ಮುಂದಿನ ಲೋಕಸಭಾ ಮುಂದಿನ ಎಲ್ಲಾ ಚುನಾವಣೆಯಲ್ಲಿ ಪಕ್ಷಕ್ಕೆ ನಮ್ಮ ಪ್ರಶ್ನೆ ಮಾಡ್ತಾರಲ್ಲ ಊರಿನಲ್ಲಿ ಕಾರ್ಯಕರ್ತರು, ನೀವೇನ್ರಿ ಇದ್ದು ಏನ್ ಮಾಡ್ತಿದ್ದೀರಾ ಅಂತ. ನಮ್ಮ ಭಾವನೆಗಳನ್ನ ಪಕ್ಷದ ಮುಖಂಡರಿಗೆ ಪಕ್ಷದ ಸಭೆಯಲ್ಲೂ ತಿಳಿಸಿದೀವಿ, ಮಾಧ್ಯಮಗಳಲ್ಲೂ ತಿಳಿಸ್ತಿದೀವಿ. ನಾವೇನು ಪಕ್ಷದ ವಿರುದ್ಧ ಅಲ್ಲ. ಪಕ್ಷ ಉಳಿಬೇಕು ಅಂದ್ರೆ ಮುದ್ದನ್ಮೇಗೌಡ ಸೀಟ್ ಕೊಡಬೇಕು, ಕಾಂಗ್ರೆಸ್ ಇಂದ ಮುದ್ದನ್ಮೇಗೌಡ ಸ್ಪರ್ಧೆ ಮಾಡಬೇಕು ಸ್ವಾಮಿ. ಅಲ್ಲ ಈಗ ಸೀಟ್ ಕೊಡಿ ಜೆಡಿಎಸ್ ಗೆ ರವಿಕುಮಾರ್ ಅವರೇ. ದೇವೇಗೌಡರು 2 ಸೀಟಿ ಮೇಲೆ ಎಂದು ಗೆದ್ದಿಲ್ಲ ಕರ್ನಾಟಕದಲ್ಲಿ. ದೇವೇಗೌಡರು ಬೆಂಗಳೂರು ಉತ್ತರದಿಂದನೂ ಸ್ಪರ್ಧೆ ಮಾಡಿ ತುಮಕೂರಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ಸರ್. ನಾವು ದೇವೇಗೌಡರ ಬಗ್ಗೆ ಗೌರವ ಇದೆ, ಮಾಜಿ ಪ್ರಧಾನಿಗಳು, ಅದ್ರ ಬಗ್ಗೆ ಪ್ರಶ್ನೆ ಅಲ್ಲ. ನಮ್ಮ ಜಿಲ್ಲೆ ಮತದಾರ ಮನಸ್ಥಿತಿ ಏನಿದೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ ಕೊಡ್ತಾರೆ, ಪ್ರಾದೇಶಿಕ ಪಕ್ಷಗಳಿಗೆ ಮತ ಕೊಡೋದಿಲ್ಲ. ಇವತ್ತು ನಾವು ಮುಖಂಡರುಗಳು ಮೈತ್ರಿ ಮಾಡಿಕೊಂಡ್ರೆ ಮತದಾರರು ಮೈತ್ರಿ ಮಾಡಿಕೊಳ್ಳಲ್ಲ ಸರ್. ಆ ಜನರ ಭಾವನೆ ಇವತ್ತಿನ ಸಭೆಯಲ್ಲಿ ಹೇಳಿದ್ದೀನಿ. ಮಂಗಳವಾರ 3 ಗಂಟೆವರೆಗೂ ಸಮಯ ಇದೆ, ನಾವು ಪಾಸಿಟಿವ್ ಆಗೇ ಇದೀವಿ. ಮುದ್ದನ್ಮೇಗೌಡರು ಖಂಡಿತ ಗೆಲ್ತಾರೆ. ಈ ರಾಜ್ಯದಲ್ಲಿ ವಿನ್ನಬಲ್ ಕ್ಯಾಂಡಿಡೇಟ್ ನೀವು ಯಾವಾಗ ಸರ್ವೆ ಮಾಡಿಸಿ ಖಂಡಿತ ಗೆಲ್ತಾರೆ. ಇವತ್ತು ಕಾಂಗ್ರೆಸ್ ಇಂದ ಅವ್ರಿಗೆ ಸೀಟ್ ಕೊಡಿ. ಕೊಡಲ್ಲ ಮುದ್ದನ್ಮೇಗೌಡರಿಗೆ ಟಿಕೆಟ್ ಅಂತ ಹೇಳಿದ್ರೆ ಕೆ ಎನ್ ರಾಜಣ್ಣ ಅವರು ಬಂಡಾಯವಾಗಾದ್ರೂ ಸ್ಪರ್ಧೆ ಮಾಡ್ಲಿ ಅಂತ ಹೇಳ್ತಾ ಇದ್ರು. ನಾವು ನಾಳೆ ಸ್ಪರ್ಧೆ ಮಾಡ್ತಿದ್ವಿ. ಕೆ ಎನ್ ರಾಜಣ್ಣವರು ನಮ್ಮ ಜೊತೆ ಇದ್ದಾರೆ, ನಿನ್ನೆ ಸಭೆಯಲ್ಲೂ ಜೊತೆ ಇದ್ದಾರೆ. ಇಡೀ ಜಿಲ್ಲೆ ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು 1,000 ಜನ ಕಾರ್ಯಕರ್ತರು ಮುಖಂಡರು ಸೇರಿದ್ರು. ನಾಳೆ ನಾವು ಬೆಳಿಗ್ಗೆ ಬಿಜಿಎ ಸರ್ಕಲ್ ಇಂದ ಡಿಸಿ ಆಫೀಸ್ ವರೆಗೂ ಮೆರವಣಿಗೆ ಮಾಡಿ ನಾಮಪತ್ರ ಸಲ್ಲಿಸ್ತಾ ಇದೀವಿ ಕಾಂಗ್ರೆಸ್ ಅಭ್ಯರ್ಥಿ ಅಂತಲೇ. ಒಂದು ವೇಳೆ ಮುದ್ದಹನುಮೇಗೌಡರು ಕಡೆ ಗಳಿಗೆಯಲ್ಲಿ ಇಲ್ಲ ಪಕ್ಷ ಹೇಳ್ದಂಗೆ ಕೇಳ್ತೀನಿ, ನಾನು ಪಕ್ಷದ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ರವಿಕುಮಾರ್ ಅವರೇ? ನನಗೆ ವಿಶ್ವಾಸ ಇದೆ ಮುದ್ದನ್ಮೇಗೌಡರು ಆ ರೀತಿ ಹೇಳಲ್ಲ ಅಂತ ನಮ್ಮ ನಾಯಕರ ಬಗ್ಗೆ. ಒಂದು ಪಕ್ಷ ನಮ್ಮ ನಾಯಕರು ಏನು ತೀರ್ಮಾನ ಅಂತ ನಾವು ತೀರ್ಮಾನ ತೆಗೆದುಕೊಂತೀವಿ. ಬಟ್ ನಮ್ಮ ನಾಯಕರ ಬಗ್ಗೆ ವಿಶ್ವಾಸ ಇದೆ. ಅವ್ರಿಗೆ ಅನ್ಯಾಯ ಆಗಿದೆ, ದ್ರೋಹ ಆಗಿದೆ, ಅವರೆಂದೂ ಈ ತರ ಮಾತಾಡಿದವರಲ್ಲ ಅಂದ್ರೆ ಅವರು ಸರಳತೆನೆ ಸಜ್ಜನಿಕೆನೆ ಇವತ್ತು ಈ ರೀತಿ ಆಯ್ತಾ? ನೀವು ಯಾರಾದ್ರೂ ಕೇಳಲಿಲ್ವಾ ಈಗ ಸಿದ್ದರಾಮಯ್ಯ? ಎಲ್ಲರನ್ನೂ ಕೇಳಿದೀವಿ ಸರ್, ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಎಲ್ಲರನ್ನು ಕೇಳಿದೀವಿ, ಎಲ್ಲರೂ ಮಾತಾಡ್ತಿದೀವಿ, ದುಡುಕ್ಬೇಡಿ ಅಂತ ಹೇಳಿದ್ರು. ನಿನ್ನೆ ಆ ರೀತಿಯಾದಂತ ವ್ಯತಿರಿಕ್ತವಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಕಾರ್ಯಕರ್ತರ ಅಭಿಪ್ರಾಯ ತಂದಿದ್ರೆ ಜನ ಮುಖಂಡರು ನಿಲ್ಲಿ ಅಂತ ಹೇಳಿದರೆ ನಾಳೆ ಖಂಡಿತ ನಾಮಪತ್ರ ಸಲ್ಲಿಸ್ತಾರೆ, ಕಣದಲ್ಲಿ ಉಳಿದೇ ಉಳಿತಾರೆ, ನನಗೆ ವಿಶ್ವಾಸ ಇದೆ. ಮಾಜಿ ಪ್ರಧಾನಿಗಳು ತುಮಕೂರಿಗೆ ಬಂದ್ರೆ ಸೋಲಿಸ್ಬಿಡ್ತೀರಾ ರವಿಕುಮಾರ್ ಅವರೇ? ನೀವು ಮಾಜಿ ಪ್ರಧಾನಿಗಳವರು ಸರ್, ಎಲ್ಲಾರನ್ನು ಮಾಜಿ ಪ್ರಧಾನಿಗಳನ್ನು ಆಯ್ಕೆ ಮಾಡೋದು ಜನನೇ. ನಮ್ಮ ತುಮಕೂರಿ ಜನ ಸ್ವಾಭಿಮಾನಿಗಳು, ತುಮಕೂರು ಅವ್ರಿಗೆ ಬಿಟ್ಟು ಹೊರಗಡೆ ಓಟ್ ಹಾಕೋದಿಲ್ಲ. ವಿಶೇಷವಾಗಿ ಮುದ್ದನ್ಮೇಗೌಡರ ಪರ ಇವತ್ತು ಜನಾಭಿಪ್ರಾಯ ಇದೆ. ದೇವೇಗೌಡರು ಸೋಲಿಸ್ತೀರಿ ನೀವು ಒಟ್ಟಿನಲ್ಲಿ ಈಗ ಸರ್? ಮುದ್ದನ್ಮೇಗೌಡರು ಗೆಲ್ಸೋದಿಕ್ಕೆ ನಮ್ದು ಹೋರಾಟ, ಬೇರೆಯವ್ರನ್ನ ಸೋಲ್ಸೋದಿಕ್ಕಲ್ಲ. ಮುದ್ದನ್ಮೇಗೌಡರು ಗೆಲ್ಸೋದಿಕ್ಕೆ ನಮ್ಮ ಹೋರಾಟ. ಒಬ್ಬ ಜನನಾಯಕ ನಾನು ಬಲಿ ಕೊಡೋದಿಲ್ಲ. ನಾವು ಈಗ ದೇವೇಗೌಡರು ಕಂಟೆಸ್ಟ್ ಮಾಡಿ ಮುದ್ದಹನುಮೇಗೌಡರು ಕಂಟೆಸ್ಟ್ ಮಾಡಿದ್ರೆ ಇಬ್ಬರು ಜಗಳ, ಮೂರನೇವ್ರ ಲಾಭ ಅಂತ ಆಗಲ್ವೇ? ಜನ ತೀರ್ಮಾನ ಮಾಡ್ತಾರೆ ಸರ್. ನಮ್ಮ ಜಿಲ್ಲೆ ಜನ ಸ್ವಾಭಿಮಾನಿಗಳು, ಜನ ತೀರ್ಮಾನ ಮಾಡ್ತಾರೆ ಏನು ಅಂತ. ಅಲ್ಲ ಈಗ ಮತ್ತು ಮುದ್ದನ್ಮೇಗೌಡರ ಪರವಾಗಿ ಫಲಿತಾಂಶ ಬರೋದು. ರವಿಕುಮಾರ್ ಅವರೇ, ನೀವು ಯಾರಾದ್ರೂ ಕೇಳಿದ್ರ ಹಾಲಿ MP ಸ್ಥಾನಗಳನ್ನ ಪರಸ್ಪರರು ಕೇಳಬಾರದು ಅಂತ ಹೇಳಿದ ಮೇಲೆ ತುಮಕೂರು ಯಾಕೆ ಸ್ವಾಮಿ ಬಿಟ್ಕೊಟ್ರಿ ಅಂತ ಕೇಳಿಲ್ವಾ ನೀವು ಯಾರನ್ನು? ನಾವು ಅದನ್ನೆಲ್ಲ ಪ್ರಶ್ನೆ ಮಾಡಿದೀವಿ ಸರ್. ಎಲ್ಲ ಹೈಕಮಾಂಡ್ ಮೇಲೆ ತೀರ್ಮಾನ ಮಾಡಿದಾಗ ನಾವ್ಯಾರು ಹೈಕಮಾಂಡ್ನು ಹೋಗಿ ತೀರ್ಮಾನ ಮಾಡಿದಾಗ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕಾಲ ಮಿಂಚಿಲ್ಲ, ನಾನಂತೂ ಪಾಸಿಟಿವ್ ಆಗಿದ್ದಾರೆ, ನಮ್ಮ ನಾಯಕರು ಪಾಸಿಟಿವ್ ಆಗಿದ್ದಾರೆ. ಮಂಗಳವಾರ 3 ಗಂಟೆವರೆಗೂ ಸಮಯ ಇದೆ, ತೀರ್ಮಾನ ತೆಗೆದುಕೊಳ್ಳಿ, ದೃಢ ತೀರ್ಮಾನ ತೆಗೆದುಕೊಳ್ಳಿ.
ಕಾಂಗ್ರೆಸ್ ಗೆದ್ದಿದೆ ಅಂತ ತಿಳ್ಕೊಳ್ಳಿ, ಮುದ್ದನಮೇಗೌಡರಿಗೆ ಕಾಂಗ್ರೆಸ್ ಇಂದ ಸೀಟ್ ಕೊಟ್ರೆ. ಇನ್ನೊಂದು ರವಿಕುಮಾರ್ ಅವರೇ, ಈಗ ಎಲ್ಲ ಕಡೆ ಜೆ ಡಿ ಎಸ್ ಗೆ ಸೀಟ್ ಬಿಟ್ಟುಕೊಟ್ಟಂತೆ ಮಾಡಿ ಒಳಗಡೆನೆ ಒಬ್ಬ ಬಂಡಾಯ ಅಭ್ಯರ್ಥಿಯನ್ನ ಸೃಷ್ಟಿ ಮಾಡಿ, ಇದು ಮಂಡ್ಯಗೂ ಹೇಳಬಹುದು ನಾವು, ತುಮಕೂರಿಗೂ ಹೇಳಬಹುದು, ಇನ್ನೊಂದು ಕಡೆನೂ ಹೇಳಬಹುದು, ಆ ರೀತಿ ಸೃಷ್ಟಿ ಮಾಡಿ ಕಾಂಗ್ರೆಸ್ನವರೇ ಒಂದು ಆಡ್ತಿರೋ ಷಡ್ಯಂತ್ರನ ಇದು, ಅವರೇ ಮಾಡಿದ್ರೆ ಇದು ಷಡ್ಯಂತ್ರವನ್ನ ಅಂತ. ಸರ್, ನಾವು ತುಮಕೂರಿನ ಬಗ್ಗೆ ಮಾತಾಡ್ತಿದ್ದೀವಿ, ತುಮಕೂರಿನ ಜನರ ಅಭಿಪ್ರಾಯ ತಿಳಿಸ್ತಾ ಇದ್ದೀವಿ ಮುದ್ದನಮೇಗೌಡರು ಪರ ಇರೋದಕ್ಕೆ. ಅಲ್ಲಿನ ಪರಿಸ್ಥಿತಿ ಏನಿರುತ್ತೆ ನಮಗೆ ಮಾಹಿತಿ ಇಲ್ಲ ಸರ್. ನಾನು ತುಮಕೂರಿನ ಬಗ್ಗೆ ಮಾತಾಡ್ತಿದ್ದೀನಿ, ತುಮಕೂರಿನಲ್ಲಿ ಮುದ್ದನಮೇಗೌಡರು ಪರ ಜನಾಭಿಪ್ರಾಯ ಇದೆ. ಒಬ್ಬ ಸಜ್ಜನ ಅಪ್ಪ ಅವ್ನಿಗೆ ಅನ್ಯಾಯ ಆಗಬಾರ್ದಾಯ್ತು, ಅವ್ರ ಪಕ್ಷೇತ್ರವಾಗಿ ನಿಲ್ತಾರಂತೆ, ನಾವು ಅವ್ರಿಗೆ ಕೊಟ್ಟು ಕೆಲಸ ನಾವು ಅನ್ನೋ ಮನಸ್ಥಿತಿ ಜನಾಭಿಪ್ರಾಯ ಇದೆ ಸರ್. ಮಂಡ್ಯದಲ್ಲಿ ಇಂಡೈರೆಕ್ಟ್ ಆಗಿ ಸುಮಲತಾ ಅವ್ರು ಸಪೋರ್ಟ್ ಮಾಡೋದು, ಹಾಸನದಲ್ಲಿ ಮಂಜೂರು ಸಪೋರ್ಟ್ ಮಾಡೋದು, ಇಲ್ಲಿ ಮುದ್ದನಮೇಗೌಡರು ಸಪೋರ್ಟ್ ಮಾಡಿ ಜೆ ಡಿ ಎಸ್ ಗೆ ಈ ಬಲಗೈಯಿಂದ ಕೊಡಬೇಕು ಎಡಗೈಯಿಂದ ಕಿತ್ಕೊಳ್ಬೇಕು, ಇದಾ ಫಾರ್ಮುಲಾ? ಇಲ್ಲ ಸರ್, ನಾನು ಪರ್ಟಿಕ್ಯುಲರ್ ಆಗಿ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ತುಮಕೂರು ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ. ಸರಿ, ಮುದ್ದನಮೇಗೌಡರ ಮನಸ್ಸಲ್ಲಿ ಏನಿದೆ, ಪರಮೇಶ್ವರ ಬಳಿ ಏನು ಹೇಳಿದ್ದಾರೆ ಅವರು ರವಿಕುಮಾರ್ ಅವರೇ? ಸರ್, ಖರ್ಗೆ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ದಿನೇಶ್ ಗುಂಡೂರಾವ್ರವರು, ವೇಣುಗೋಪಾಲ್ರವರು, ರಾಹುಲ್ ಗಾಂಧಿ ಅವರು, ಡಿ ಸಿ ಎಂ ಪರಮೇಶ್ವರ್ ಎಲ್ಲರನ್ನೂ ಭೇಟಿ ಮಾಡಿ, ಸನ್ಮಾನ ಶ್ರೀ ದೇವೇಗೌಡರು, ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಭೇಟಿ ಮಾಡಿ ಬಂದಾಗಿದೆ. ಅಲ್ಟಿಮೇಟ್ಲಿ ಜನ ಮುಖಂಡರು ಏನು ತೀರ್ಮಾನ ತಾಂತಾರೆ, ಒಬ್ಬ ಜನನಾಯಕರು ಆ ತೀರ್ಮಾನ ಮುದ್ದನಮೇಗೌಡರು ತಾಂಡಿದ್ದಾರೆ ನಿನ್ನೆ ಸಭೆಯಲ್ಲಿ. ನಾಳೆ ನಾಮಪತ್ರ ಸಲ್ಲಿಸೋದು 100-100 ಖಚಿತ, ಸ್ಪರ್ಧೆಯಲ್ಲಿ ಇರೋದು ಖಚಿತ. ಇವತ್ತೀಗಾಗಲೇ ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ, ಗುಬ್ಬಿ ಮುಖಾಂತರ ಇವತ್ತಲ್ಲೇ ಪ್ರವಾಸ ಶುರು ಮಾಡಿದ್ದಾರೆ. 5 ವರ್ಷ ಏನು ನಿರಂತರ ಪ್ರವಾಸ ಮಾಡಿದ್ದಾರೆ, ಜನದೊಳಗೆ ಬೆರೆತಿದ್ದಾರೆ. ಜನದೊಳಗೆ ಬೆರೆತಿರೋ ಸಿಕ್ಕಂಥ ವಿರಳ ಸಂಸದರು ಸರ್, ಅಂಥವ್ರು ನಾವು ಕಳ್ಕೊಂಡು ಸಿಕ್ತಾ ಸರ್ ಮತ್ತೆಂದಾರು ಸಂಸದರು ರಾಜಕೀಯಕ್ಕೆ ಬರ್ತಾರ ಸರ್? ಒಬ್ಬ ರಾಯಸಂದ್ರ ರವಿಕುಮಾರ್ ಅವ್ರನ್ನ ಬಿಟ್ರೆ ಸಭೆಯಲ್ಲಿ ಇನ್ಯಾರು ಧ್ವನಿ ಎತ್ತಲಿಲ್ವಾ, ಇನ್ಯಾರು ಕೇಳಲಿಲ್ವಾ? ನೀವೇ ಕಣ್ಣೀರ್ ಹಾಕೊಂಡು ಆಚೆ ಬಂದ್ರಪ್ಪ. ಹಂಗೇನಿಲ್ಲ ಸರ್, ಎಲ್ಲರೂ ಕೇಳಿದ್ದಾರೆ, ಕೆಲವು ಜನ ವ್ಯಕ್ತಪಡಿಸೋ ವಿಧಾನ ಚೇಂಜ್ ಇರುತ್ತೆ. ನನಗೆ ನಾನು ಮುದ್ದನಮೇಗೌಡರ ಜೊತೆ ಸ್ವಲ್ಪ ಭಾವನಾತ್ಮಕ ಸಂಬಂಧ ಇದೆ ಅಂತ ವ್ಯಕ್ತಿ ನೋಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡನು, ಕಳೆದ ಬಾರಿ ಗ್ರಾಮಾಂತರ ಸ್ಪರ್ಧೆ ಮಾಡಿದ್ದನು, ನನಗೆ ಭಾವನಾತ್ಮಕವಾಗಿ ನಾನು ಆ ಥರ ವರ್ತಿಸಿರ್ಬೋದು. ಬಿಟ್ಟರೆ ಉದ್ದೇಶ ನಮಗೆ ಮುದ್ದನಮೇಗೌಡರು ಸೀಟ್ ಸಿಗಲಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಷ್ಟೇ. ಯಾರ್ಯಾರು ಇದ್ದೀರಿ ಮುದ್ದನಮೇಗೌಡರ ಜೊತೆ ತುಮಕೂರು ಭಾಗದಿಂದ ಕಾಂಗ್ರೆಸ್ ನಾಯಕರು? ಇಡೀ ನಿನ್ನೆ ಸಭೆ ನಡೆದಿತ್ತು, ನಿಮಗೂ ಗೊತ್ತಿದೆ, ಇಡೀ ಸಭೆಯಲ್ಲಿ ಇಡೀ ಜಿಲ್ಲೆಯ 1000 ಜನ ಕಾರ್ಯಕರ್ತರು ಮುಖಂಡರಿದ್ದರು. ಬರೀ ರವಿಕುಮಾರ್ ಒಬ್ಬರೇ ಅಲ್ಲ, ನಮ್ಮಂಥ 1000 ಜನ ಇದ್ದಾರೆ, ಮತ್ತು ಅದೃಶ್ಯ ಮತದಾರರಿದ್ದಾರೆ, ಹಳ್ಳಿ ಹಳ್ಳಿಲಿ ಮತದಾರರಿದ್ದಾರೆ, ಎಲ್ಲರ ಮೊಬೈಲಲ್ಲೂ ಮುದ್ದನಮೇಗೌಡರ ನಂಬರ್ ಸೇವ್ ಆಗೈತೆ. ಅವ್ರೇನಾದರೂ ಫೋನ್ ಮಾಡಿದ್ರು ಹೇಳಪ್ಪ ನಿನ್ನ, ಅವ್ರ ಹೆಸರು ಹಿಡಿದು ಮಾತಾಡ್ಸಂತ 1000 ಜನ ಕಾರ್ಯಕರ್ತರಿದ್ದ ಅವ್ರು, ಅದೇ ಮುದ್ದನಮೇಗೌಡರ ಶಕ್ತಿ. ಇದನ್ನ ಸಹಿಸ್ಕೊಂತ ಇಲ್ಲ ಜನ ಇವತ್ತು ಮುದ್ದನಮೇಗೌಡರು ರಾಜ್ಯ ಮಟ್ಟದ ಲೀಡರ್ ಆಗಿದ್ದಾರೆ ಅಂತ. ಸರ್, ಅವ್ರು ಯಾವ ಥರ ಮನುಷ್ಯ ಅಂದರೆ, ಇವತ್ತು HAL ತಂದಿದ್ದಾರೆ, ಇಸ್ರೋ ತಂದಿರೋ ತುಮಕೂರಿನಲ್ಲಿ, ಚತುಷ್ಪಥ ರಸ್ತೆಗಳು ಕಾಮಗಾರಿ ಮಂಜೂರು ಮಾಡಿಸಿದ್ದಾರೆ, ಜನರ ವಿಚಾರಕ್ಕೆ ಸ್ಪಂದಿಸಿದ್ದಾರೆ, ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಲೋಕಸಭೆಯಲ್ಲಿ ಮೊಳಗಿಸ್ತಾರೋ ಮುದ್ದನಮೇಗೌಡರು, ವಿಶ್ವಸಂಸ್ಥೆಯಲ್ಲಿ ಪ್ರತಿನಿಧಿತ್ವ ಮಾಡಿದ್ದಾರೆ ಮುದ್ದನಮೇಗೌಡರು, ಇಂಥ ವ್ಯಕ್ತಿ ಎಂದಾರು ಸಿಗ್ತಾರ ಸರ್? ಅಂಥವ್ರನ್ನ ಕಳ್ಕೋಬಾರ್ದು ಅಂತ ನಮ್ಮೆಲ್ಲರ ಇದು ಹೋರಾಟ. ಮಂಡ್ಯದ ಕಾಂಗ್ರೆಸ್ ಲೀಡರ್ಗಳು ಸುಮಲತಾ ಅವ್ರ ಪರವಾಗಿ ಫ್ಲಾಗ್ ಹಾರಿಸಿದ್ದಕ್ಕೆ, ಓಡಾಡಿದ್ದಕ್ಕೆ ಏನು ಶಿಕ್ಷೆ ಆಗಿದೆ ಗೊತ್ತಿರಬೇಕು ರವಿಕುಮಾರ್ ಅವ್ರಿಗೆ. ನಿಮ್ಮೇಲಾಗಲ್ವಾ ಅದು, ಆ ಕ್ರಮಗಳೆಲ್ಲವೂ ಈ ರೀತಿ ಬಂಡಾಯ? ಮುದ್ದನಮೇಗೌಡರಿಗೆ ಆದಂತ ಶಿಕ್ಷೆಗಿಂತ ದೊಡ್ಡದೇನಿದೆ ಸರ್? ಅಂತ ನಾಯಕ ಇವತ್ತು ಕಾಲ ಮಿಂಚಿಲ್ಲ ಸರ್. ಇವತ್ತು ಎಲ್ಲರೂ ಕಿವಿ ಕಣ್ಣು ಬಿಟ್ಟು ನೋಡಿ ಏನಾಗಿದೆ ಜನರ ಅಭಿಪ್ರಾಯ ತುಮಕೂರು ಜಿಲ್ಲೆಯಲ್ಲಿ ಪರಿಶೀಲಿಸಿ, ಖಂಡಿತವಾಗ್ಲೂ ಮುದ್ದನಮೇಗೌಡರು ಗೆಲ್ತಾರೆ ಕಾಂಗ್ರೆಸ್ ಇಂದ ಕೊಟ್ರೆ. ನಿಮ್ಮನ್ನ ಅಮಾನತು ಮಾಡಿದ್ರೆ, ಉಚ್ಚಾಟನೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು ಸರ್? ಮುದ್ದನಮೇಗೌಡರಿಗೋಸ್ಕರ ನಾವೇನ್ ಮಾಡೋದಕ್ಕೂ ಸಿದ್ಧ. ಎಷ್ಟು ಜನ ಅಮಾನತ್ ಮಾಡ್ಬೋದು ಸರ್? ಇಡೀ ಜಿಲ್ಲೆ ಜನ ಅವ್ರ ಪರ ಇದೆ, ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ಬೇಕು ಸರ್ ರಾಜಕೀಯ ಪಕ್ಷಗಳು. ಅಲ್ಲ, ಎಲ್ಲ ಗೊತ್ತಿದ್ದೇ ಮಾಡಿರ್ತಾರಲ್ವ, ಲೆಕ್ಕಾಚಾರಗಳು ಹಾಕಿರ್ತಾರೆ, ಕೆಲವು ಕಡೆ ಸೋಲ್ಬೇಕು ವ್ಯವಸ್ಥೆಯಲ್ಲಿ ನೋಡಿ ಸರ್. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬನ ಗಲ್ಲಿಗೇರಿಸುವಾಗ ನಿಮ್ ಕೊನೆ ಆಸೆ ಏನು ಅಂತ ಕೇಳ್ತಾರೆ? ಒಂದು ಸೀಟ್ ಕೊಡುವಾಗ ಜಿಲ್ಲರ ಜನರ ಅಭಿಪ್ರಾಯನ ಆಲಿಸ್ಬೇಕು. ಇದು ಪ್ರಜಾಪ್ರಭುತ್ವದ ಲಕ್ಷಣ, ರಾಜಕೀಯ ರಾಜಕೀಯ ಪಕ್ಷಗಳ ಇದು ಅವ್ರದ್ದು ಕರ್ತವ್ಯ. ಅಲ್ಲ, ಪರಮೇಶ್ವರ್ ಅವ್ರು ಸ್ಟ್ರಾಂಗ್ ಇಲ್ದೆ, ಪರಮೇಶ್ವರ್ ಅವ್ರು ಸ್ಟ್ರಾಂಗ್ ಆಗಿ ಅವ್ರ ಪರ ಬ್ಯಾಟಿಂಗ್ ಮಾಡದೆ ಬೇರೆಯವ್ರನ್ನ ದೂರದ್ರೆ ಏನ್ ಪ್ರಯೋಜನ ರವಿಕುಮಾರ್ ಅವರೇ? ಪರಮೇಶ್ವರ್ ಅವರು ಎಲ್ಲಾದ್ರೂ ಮಾಡಿದ್ದಾರೆ. ಪರಮೇಶ್ವರ್ ಅವರು ಮುದ್ದನಮೇಗೌಡರ ಸಂಬಂಧ, ಅವಿನಾಭಾವ ಸಂಬಂಧ. ಅವರು ನನ್ನ ಸಭೆಯಲ್ಲಿ ಹೇಳಿದ್ದೇನಂದ್ರೆ, ನಮ್ದೆಲ್ಲ ಕೈ ಮೀರೋಗಿದೆ ಹೈಕಮಾಂಡ್ ತೀರ್ಮಾನ ಅಂದಿದ್ದಾರೆ. ಸರ್, ಯಾರು ಮೈತ್ರಿ ಮಾಡ್ಕೊಂಡಿದ್ದಾರೆ ಅವ್ರನ್ನೇ ಕಳಿಸೋಗಿ ಸರ್, ಜನಾಭಿಪ್ರಾಯ ತಿಳ್ಕೊಳ್ಳಿ ಅಂತಲೂ ನಾವು ಹೇಳಿದ್ದೀವಿ. ಪರಮೇಶ್ವರ್ ಅವ್ರ ಬಗ್ಗೆ ನಮ್ಗೇನಿಲ್ಲ ಸರ್, ಪ್ರಯತ್ನ ಔಟ್ಪುಟ್ ಮುಖ್ಯ, ಪ್ರಯತ್ನ ಮಾಡಿದ್ದಾರೆ. ಕಳೆದ ಬಾರಿ ಅವ್ರನ್ನೇ ಸೀಟ್ ಕೊಡಿಸಿದ್ದು ತುಮಕೂರಿನಲ್ಲಿ ಮುದ್ದನಮೇಗೌಡರಿಗೆ. ಫೈನ್ ಫೈನ್, ಥ್ಯಾಂಕ್ ಯು ರವಿಕುಮಾರ್ ಅವರೇ ಮಾತನಾಡೋದಕ್ಕಾಗಿ.